ಬಿಜೆಪಿ ಬಿಟ್ಟ ಶೆಟ್ಟರ್ ಗೆ ಶಾಕ್ ಕೊಟ್ಟ ಹುಬ್ಬಳ್ಳಿ ಪೊಲೀಸರು ಗೂಂಡಾ ಕಾಯ್ದೆಯಡಿ ಶೆಟ್ಟರ್ ಆಪ್ತ ಕಾರ್ಪೊರೇಟರ್ ಬಂಧನವಾಗಿದೆ ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಸದಸ್ಯ ಚೇತನ್ ಹಿರೇಕೂರು ಅರೆಸ್ಟ್ ಆಗಿದ್ದಾರೆ ಗೂಂಡಾ ಕಾಯ್ದೆಯಡಿ ಶೆಟ್ಟರ್ ಆಪ್ತ ಬಂಧನ ಆಗಿರುವಂತದ್ದು ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಸದಸ್ಯ ಚೇತನ್ ಹಿರೇಕೂರು ಅರೆಸ್ಟ್ ಆಗಿದ್ದಾರೆ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ರೌಡಿ ಸ್ಟೀಟರ್ ಆಗಿದ್ದ ಚೇತನ್ ನಿನ್ನೆ ಜಗದೀಶ್ ಶೆಟ್ಟರ್ ನಾಮಪತ್ರ ರ್ಯಾಲಿಯಲ್ಲಿ ಕಾಣಿಸಿಕೊಂಡಿದ್ದ ಬೆಳಗಾವಿ ಹಿಂಡಲಗ ಜೈಲಿಗೆ ಕಳಿಸಿದ್ದಾರೆ ಗೋಕುಲ್ ರೋಡ್ ಠಾಣಾ ಪೊಲೀಸರು ಶೆಟ್ಟರ್ ಆಪ್ತ ಗೂಂಡಾ ಕಾಯ್ದೆಯಡಿ ಕಾರ್ಪೊರೇಟರ್ ಬಂಧನವಾಗಿರುವಂತದ್ದು ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಸದಸ್ಯ ಚೇತನ್ ಹಿರೇಕೂರು ಅರೆಸ್ಟ್ ಆಗಿದ್ದಾರೆ ಕೆಜಿಎಫ್ ಬಾಬು ಮನೆಯಲ್ಲಿ ವೋಟರ್ ಐಡಿಗಳು ಪತ್ತೆಯಾಗಿದವೆ 96 ಲಕ್ಷ ಮೌಲ್ಯದ ಚೆಕ್ಗಳು 481 ಸೂಟ್ 394 ಸೀರೆಯನ್ನು ಸೀಜ್ ಮಾಡಲಾಗಿದೆ ಇನ್ನ ಕೆಜಿಎಫ್ ಬಾಬು ಮೇಲೆ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಕೆಜಿಎಫ್ ಬಾಬು ಮನೆಯಲ್ಲಿ ವೋಟರ್ ಐಡಿಗಳು ಪತ್ತೆಯಾಗಿದವೆ 96 ಲಕ್ಷ ಮೌಲ್ಯದ ಚೆಕ್ಗಳು ಇನ್ನ 481 ಸೂಟ್ 394 ಸೀರೆಗಳನ್ನು ಸೀಜ್ ಮಾಡಲಾಗಿದೆ ಇನ್ನ ಕೆಜಿಎಫ್ ಬಾಬು ಮೇಲೆ ಹೈಗ್ರೌಂಡ್ ಸ್ಥಾನೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ಕೆಜಿಎಫ್ ಬಾಬು ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಬಯಸಿ ಪ್ರಚಾರವನ್ನು ನಡೆಸಿದ್ರು ಆದರೆ ಕಾಂಗ್ರೆಸ್ನಿಂದ ಟಿಕೆಟ್ ಸಿಕ್ಕಿರದ ಕಾರಣ ಅವರ ಪತ್ನಿಯನ್ನ ಪಕ್ಷೇತರ ಅಭ್ಯರ್ಥಿಯಾಗಿ ಕೆಜಿಎಫ್ ಬಾಬು ಕಣಕ್ಕೆ ಇಳಿಸಿದ್ದಾರೆ ಐಟಿ ದಾಳಿ ವೇಳೆ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ 1925 ವೋಟರ್ ಐಡಿಗಳು ಪತ್ತೆಯಾಗಿರುವಂಥದ್ದು ಪ್ರತಿ ವೋಟರ್ ಐಡಿಗಳನ್ನು ತಲಾ 5000 ರೂಪಾಯಿ ಚೆಕ್ಗಳೊಂದಿಗೆ ಖರೀದಿ ಮಾಡಲಾಗಿತ್ತಂತೆ ನಮ್ಮ ಮೊದಲ ಮಹಡಿ ಕೊಠಡಿಯಲ್ಲಿ ವೋಟರ್ ಐಡಿ ಹಾಗೂ ಚೆಕ್ಗಳು ದೊರೆತಿದವಂತೆ ಮನೆಯ ನೆಲಮಹಡಿಯಲ್ಲಿ ಸುಮಾರು 26 ಬ್ಯಾಗ್ಗಳಲ್ಲಿ ಸೀರೆಗಳು ಸಿಕ್ಕಿರುವಂಥದ್ದು ಸುಮಾರು 5000 ಸೀರೆಗಳು ಪತ್ತೆಯಾಗಿದ್ದು ಕಾಂಚಿಪುರಂ ರೇಷ್ಮೆ ಸೀರೆಗಳು ಇವಾಗಿವೆ ಬಿಜೆಪಿ ಟಿಕೆಟ್ ಕೈತಪ್ಪಿದ್ದಕ್ಕೆ ಬಿಜೆಪಿ ಶಾಸಕ